ಜನ ಕೇಳಲ್ಲ ಕೇಳಿಲ್ಲ ಇನ್ನೊಂದು ಹೆಂಗ ಗೊತ್ತಾ, ನಮ್ಮವರು ನಾವು ಹೇಳಿದ್ರೆ ಕೇಳಲ್ಲ. ಅನುಭವಿಸ್ಬೇಕು ಜೀವನದಲ್ಲಿ, ಅನುಭವಿಸಿದ್ರೆ ಮಾತ್ರ ಬುದ್ಧಿ ಬರೋದು. PSY ವ್ಲಾಗ್ಸ್ ನೇಮ್ ಚೇಂಜ್ ಮಾಡಿದ್ದೀನಿ, ಬೈಕ್ ಹೋಗಬೇಡಿ ಆಗಲೆಲ್ಲ ಚೇಂಜ್ ಮಾಡ್ತೀಯ ನೇಮ್ಸು ಅಂತ. ಐ ಡೋಂಟ್ ನೋ, ಅದೊಂದೇ ಕರೆಕ್ಟ್ ಅಲ್ಲ ಅನ್ನಿಸ್ತು, ಸೊ ಅದಕ್ಕೋಸ್ಕರ ನೇಮ್ ಚೇಂಜ್ ಮಾಡಿದೆ. ಆ್ಯಂಡ್ ಇವತ್ತಿನ ರೈಡ್ ಬಂದುಬಿಟ್ಟು ಮಂತ್ರಾಲಯ, ಈ ಬೈಕಲ್ಲಿ ಹೋಗೋದು. ಆ್ಯಕ್ಚುಲಿ ಹೋಗ್ತಿರೋದು ಈ ಬೈಕಲ್ಲಿ, ಸ್ಪ್ಲೆಂಡರ್ ಪ್ಲಸ್. ಆ್ಯಂಡ್ ನಾನು ನನ್ನ ಫ್ರೆಂಡ್ ರಕ್ಷಿತ್ ಹೋಗ್ತಾ ಇದ್ದೀವಿ, ಬೈಕೇ ಹೋಗೋದು ಇವತ್ತು ನಾವು. ಸ್ಪ್ಲೆಂಡರ್ ಪ್ಲಸ್ ಇಂಟರ್ನ್ಯಾಷನಲ್ ವೆಹಿಕಲ್. ಇನ್ನೊಂದೇನು ಅಂದರೆ, ನಾವು ಅಂದ್ಕೊಂಡಂಗೆಲ್ಲ ಈ ಬೈಕಲ್ಲೇ ಹೋಗ್ತಾ ಇದ್ದೀವಿ, ಈ ಬೈಕ್ ನಮ್ಗೆ ಬಿಡ್ತಾ ಇಲ್ಲ, ಬೇರೆ ಬೈಕ್ ಅಂದ್ಕೊಂಡ್ವಿ, ಬಟ್ ಇದೇ ಬೈಕಲ್ಲಿ ಲಾಸ್ಟಿಗೆ ತಗೊಳಕೊಂಡಿದ್ವಿ. ಮತ್ತೆ ನಾನು ರೋಡಲ್ಲಿ ತುಂಬ ಏನಾದರೂ ಇಂಟ್ರೆಸ್ಟಿಂಗ್ ಕಾಣ್ತು ಅಂದರೆ ಮತ್ತೆ ವ್ಲಾಗ್ ಮಾಡ್ತೀನಿ. ಅಮ್ಮ ಬಾಯ್ ಬಾಯ್ ಬಾಯ್. ಬೇರೆ ಗಾಡಿ ಇದ್ರೆ ಏನು ಲೆಕ್ಕ ಇತ್ತು. ಆ್ಯಕ್ಚುಲಿ ನಾವು ಸ್ಪ್ಲೆಂಡರ್ ಪ್ಲಸ್ಸಲ್ಲಿ 120 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದಿದ್ದೀವಿ. ಮಂತ್ರಾಲಯಕ್ಕೆ 105 ಕಿಲೋಮೀಟ್ರ್ ಇದೆ. ಇಲ್ಲಿ ನಾವು ಸ್ಟಾಪ್ ಆದಕ್ಕೆ ಕಾರಣ ಏನಂದರೆ, ಒಂದು ಬ್ರೇಕ್ಗೋಸ್ಕರ, ಮತ್ತು ಇನ್ನೊಂದೇನು ಅಂದರೆ ವ್ಯೂ ಚೆನ್ನಾಗಿದೆ, ತೋರಿಸ್ತೀನಿ. ರೆಡಿನಾ ನೋಡೋಕ್ಕೆ? ಎಲ್ಲಿವರೆಗೂ ಬೆಳೀತಾ ಇದ್ದಾರೆ ಅಂದರೆ, ನಮ್ಮ ಕಣ್ಣು ಎಲ್ಲಿವರೆಗೂ ಡೆಡ್ ಎಂಡ್ ಅಂತ ಕಾಣುತ್ತೋ ಅಲ್ಲಿವರೆಗೂ ಬೆಳೀತಾ ಇದ್ದಾರೆ ಭತ್ತ. ಫೈನಲಿ ನಾವು ಮಂತ್ರಾಲಯ ಬಂದ್ವಿ, ರೂಮ್ಸ್ ತೊಗೊಂಡ್ವಿ ಮಂತ್ರಾಲಯದಲ್ಲಿ. ಪರ್ ಡೇಗೆ 100 ರುಪೀಸ್ ಆಗುತ್ತೆ ಇಬ್ಬರಿಗೆ. ತೊಗೊಂಡಿದ್ದು 100 ರುಪೀಸ್ದು, ಅಂದರೆ ತೊಗೊಂಡಿದ್ದು 200 ತೊಗೊಂಡ್ರು, 100 ಡೆಪಾಸಿಟ್ ಅಂತೆ, 100 ರೂಮ್ ರೆಂಟ್ ಅಂತೆ. ಬಟ್ ರೂಮ್ಸ್ ರೀಸನೇಬಲ್ ಪ್ರೈಸೆಲ್ಲ ಇದೆ, ಪರವಾಗಿಲ್ಲ, ಕೊಡ್ಬೋದು. 100 ರುಪೀಸ್ಗೆ ವರ್ತಿ. ಇಂಪಾರ್ಟೆಂಟ್ ಅಂದರೆ ಬಾಲ್ಕನಿ ಇದೆ ಇಲ್ಲಿ, ಬಾಲ್ಕನಿ ಇದೆ. ಬಾಲ್ಕನಿಯಿಂದ ವ್ಯೂ ಹೀಗಿದೆ ನೋಡಿ. ನೈಸ್. ಆ್ಯಂಡ್ ಇವಾಗ ಪ್ಲ್ಯಾನ್ಸ್ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ಸ್ ಇಲ್ಲ. ಈಗಲೇ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇವತ್ತು ವೆನ್ಸ್ಡೇ, ಥರ್ಸ್ಡೇ ಆದರೆ ಗುರುವಾರ ಆದರೆ ಅವ್ರದ್ದು ವಾರ ಇರುತ್ತೆ, ಸೊ ಅವತ್ತೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ನೋಡೋಣ. ಈಗ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಂಗೆ ಅನ್ನಿಸ್ದಂಗೆ ಒಂದು ರೌಂಡ್ ಹಾಕೋದಿದೆಲ್ಲ, ಇದೆಲ್ಲ ನೋಡ್ಕೊಂಬಿಟ್ಟು ಬೆಳಗ್ಗೆ ದರ್ಶನ ಹೋಗೋದು. ಬೆಳಗ್ಗೆ ಇಲ್ಲಿ ದರ್ಶನ ಮಾಡಿಕೊಂಡು ಬಿಚ್ಚಾಲೆ ಹೋಗಬೇಕು, ಬಿಚ್ಚಾಲೆಯಿಂದ ಸೀದಾ ಮನೆ ಚಳ್ಳಕೆರೆ. ಗಾಯ್ಸ್, ನಾನು ಹೇಳೋದು ಮರ್ತು ಹೋಗಿದ್ದೆ, ಏನು ಅಂದರೆ ಏನಾಯಿತು ಎಕ್ಸಾಕ್ಟ್ಲಿ ಅಂತ ಅವನ್ನೇ ಕೇಳೋಣ, ಬನ್ನಿ ಹೇಳು ಮಗ. ಏನಾಯ್ತು ಏನಾಯ್ತಂದರೆ, ಅವ್ರ ತಂಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾಳೆ ಬಟ್ಟೆ ಚೆನ್ನಾಗಿದಾವಲ್ಲ ಅಂತ, ಆರ್ಡ್ರ್ ಮಾಡೋಣ ಅಂತ. ಇವನ್ ಫ್ರೆಂಡ್ ತಂಗಿ, ಹಾಂ, ಆರ್ಡ್ರ್ ಮಾಡೋಣ ಅಂತ ಹೇಳಿದಾಳೆ ಅವ್ರ ತಂಗಿ. ಅವನೇನು ಮಾಡಿದ್ದಾನೆ, ಸರಿ ಆರ್ಡ್ರ್ ಮಾಡೋಣ ಅಂತ ತೊಗೊಂಡಿದ್ದಾನೆ ಮೊಬೈಲು. ಮೊಬೈಲ್ ತಗೊಂಡು ಆರ್ಡ್ರ್ ಮಾಡಿದ್ದಾನೆ. ಆರ್ಡ್ರ್ ಮಾಡೋಕೆ ಹೋದಾಗ ಪ್ರೀಪೇಯ್ಡ್ ಆರ್ಡ್ರ್ ಮಾಡಿದ್ದಾನೆ. ಆರ್ಡ್ರ್ ಮಾಡಿದ ಮೇಲೆ ದುಡ್ಡು ಕಟ್ಟಾಗಿದೆ, ಆದರೆ ಆರ್ಡ್ರ್ ಆಗಿಲ್ಲ. ಸರಿ ದುಡ್ಡು ಕಟ್ಟಾಗಿದೆ, ಆರ್ಡ್ರ್ ಆಗಿಲ್ವಲ್ಲ ಅಂತ ಡಿ ಎಮ್ ಮಾಡೋದ್ಬಿಟ್ಟು ಇನ್ಸ್ಟಾಗ್ರಾಮ್ ಮೇಲೆ ಏನು ಮಾಡಿದ್ದಾನೆ, ಕಸ್ಟಮರ್ ಕೇರ್ ನಂಬರ್ನ ಗೂಗಲಲ್ಲಿ ಹುಡುಕಿದೆ. ಬುದ್ಧಿ ಗೂಗಲಲ್ಲಿ ಕಸ್ಟಮರ್ ಕೇರ್ ನಂಬರ್ ಹುಡುಕಿ ಆ ನಂಬರಿಗೆ ಫೋನ್ ಮಾಡಿದ್ದಾನೆ. ಆ ನಂಬರಿಗೆ ಫೋನ್ ಮಾಡಿದಾಗ ಅವನ್ಯಾರು ವೆಸ್ಟ್ ಬೆಂಗಾಲ್ ನಾನು ನೈ ಈಸ ಮಾತಾಡಿದ್ದಾನೆ, ಸೇಮ್ ಕಸ್ಟಮರ್ ಕೇರ್ನವ್ರ ನನಗೆ ಮಾತಾಡಿ ಕೇಳಿದ್ದಾನೆ ಏನೇನಾಗಿದೆ ಅಂದರೆ. ಇವರು ಹಿಂಗಾಗಿದೆ ಅಂತ ಹೇಳಿದಾಗ, ಸರಿ ರಿಫಂಡ್ ಆಗುತ್ತೆ, ಒಂದು ಕೆಲಸ ಮಾಡಿ ಗೂಗಲ್ ಪೇಗೆ ಹೋಗಿ ನಾನು ಒಂದು ನಂಬರ್ ಹೇಳ್ತೀನಿ, ಆ ನಂಬರ್ಗೆ ಒಂದು ಕೋಡ್ ಹೇಳ್ತೀನಿ, ಆ ಕೋಡ್ ಕಳಿಸ್ರಿ ಅಂತ ಹೇಳಿದ್ದಾನೆ. ಅವನು ನಂಬರ್ ಹೇಳಿದ್ದಾನೆ, ನಂಬರ್ ಹೇಳಿ ಕೋಡ್ ಹೇಳ್ತೀನಿ ಅಂತೇಳಿ, 9499 ಇದು ಕೋಡ್ ಅಂತ ಹೇಳಿದ್ದಾನೆ. ಅದನ್ನು ಮನಿ ಸೆಂಡ್ ಮಾಡೋದಿರುತ್ತಲ್ಲ ಅಲ್ಲಿ ಹಾಕ್ರಿ ಅಂತ ಹೇಳಿದ್ದಾನೆ. ಅದ್ರ ಕೆಳ ಕಮೆಂಟ್ಸ್ ಅಂತ ಇರುತ್ತಲ್ಲ ಅದರಲ್ಲಿ ರಿಫಂಡ್ ಅಂತ ಕೊಡಿ ಅಂತ ಹೇಳಿ. ಅವನು ಎಷ್ಟು ಚೆನ್ನಾಗಿ ಚಂಬಿಡ್ತೀಯಾನೆ ಅಂದರೆ, ಈ ಗೂಬೆ ಏನು ಮಾಡಿದೆ ಅಂದರೆ, ಹಾಕಿದೆ ನಂಬರ್, ಹಾಕಿದೆ 9949 ಅಂತ ನಂಬರ್ ಹಾಕಿ
ರಿಫಂಡ್ ಅಂತ ಕಮೆಂಟ್ ಕೊಟ್ಟು ಸರಿ ನೀವು ಪಿನ್ ಕೊಡಿ, ದುಡ್ಡೇನು ಕಟ್ಟಾಗಲ್ಲ ಅಂತ ಹೇಳ್ಬಿಟ್ಟಿದ್ದೆ ನಾನು. ಪಿನ್ ಕೊಟ್ಟಿದ್ದೆ, ದುಡ್ಡು ಹೋಗಿದ್ದೆ, ಮೆಸೇಜ್ ಬಂದಿಲ್ಲ. ಮೆಸೇಜ್ ಬರ್ದೇ ಇರೋಕ್ಕೆ ಏನು ಮಾಡಿದ್ದೇನೋ ಗೊತ್ತಿಲ್ಲ ನನಗೆ. ಆದರೆ ಮೆಸೇಜ್ ಹೋಗಿಲ್ಲ, ಹ್ಞೂ ಮೆಸೇಜ್ ಹೋಗಿಲ್ಲಲ್ಲ ಅಂತ ಮತ್ತೆ ಇನ್ನೊಂದ್ಸರಿ ಕೋಡ್ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆ್ಯಕ್ಚುಲಿ ಫಸ್ಟು 9949 ಅಂತ ಹೇಳಿದಾನಲ್ಲ, ಅದು 9949 ಫಸ್ಟು ಹುಡುಗ ಸಿಸ್, ಫಸ್ಟು ಸಿಸ್ಸೆ 10,000 ರೂಪಾಯಿ ಕೈ ಹಾಕವನೆ, ಬಟ್ ಅಕೌಂಟಲ್ಲಿ 10,000 ಇಲ್ಲ. ಇಲ್ಲಿದೆ ನೋಡ್ರಿ, ಪೇಮೆಂಟ್ ಆಫ್ 9949 ಫೇಲ್ಡ್ ಅಂತ. ಅದನ್ನ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ, ಸ್ಕ್ರೀನ್ಶಾಟ್ ಹಾಕ್ತೀನಿ ಅದೇನು ಅಂತ. ಮತ್ತೆ ಇನ್ನೊಂದ್ಸರಿ ಕೋಡ್ ಹೇಳಿದಾನೆ, ಕೋಡ್ ಅಂತ ಹೇಳಿದಾನೆ ಮತ್ತೆ ಇನ್ನೊಂದ್ಸರಿ 4512 ಅಂತ. 4,000 ಹಾಕಿದಾನೆ ಮತ್ತೆ 4,512 ರೂಪಾಯಿ, ಅದು ಫೇಲ್ ಆಗಿದೆ. 4,000 ಇತ್ತು ಅಕೌಂಟಲ್ಲಿ, 4,000 ಮತ್ತೆ ಗೊತ್ತಾಗಿದೆ ಇಷ್ಟೆಲ್ಲ ಇಲ್ಲ ಅಕೌಂಟಾಗಿ ಅಂತ. ಹೇಳಿದಾನೆ 1119 ಅಂತ ಹೇಳಿದಾನೆ ಕೋಡ್, 2,000 ರೂಪಾಯಿ ಹಾಕವನೆ. ಅದ್ರ ಕೆಳ ಕಮೆಂಟ್ಸ್ ಅಲ್ಲಿ ನಿಮ್ಗೆ ಎಷ್ಟು ರಿಫಂಡ್ ಬರ್ಬೇಕಲ್ಲ ಆ ಕಮೆಂಟ್ ಅಲ್ಲೇ ಇರ್ತದೆ ಹಾಕ್ರೆ ಅಂತ ಹೇಳಿ. ಇವ್ರೆ ಮಾಡಿದ್ರೆ 328 ರೂಪೀಸ್ ಅಂತ ಹಾಕಿ ಸೆಂಡ್ ಮಾಡ್ಬಿಟ್ಟಿದ್ರು. ಅದು ದುಡ್ಡು ಹೋಗಿದೆ, ದುಡ್ಡು ಕಟ್ಟಾಗಿದೆ, ಮೆಸೇಜ್ ಬಂದಿಲ್ಲ ಗೊತ್ತಾಗಿಲ್ಲ ಇದಕ್ಕೆ. ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಕೋಡ್ ಹೇಳ್ತೀನಿ ಯಾಕೋ ಬರ್ತಿಲ್ಲ ಅದು ಅಂತ. ಇನ್ನೊಂದ್ಸರಿ 9991 ಅಂತ ಹೇಳಿದಾನೆ ಕೋಡ್, ಅದು ಕಟ್ ಆಯ್ತು. ಈಗ ಎಷ್ಟಾಯ್ತು, ಇದು 2,000 ಇದೊಂದ್ಸಲ 3,000 ಹೋಯ್ತಾ. ಮತ್ತೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಮತ್ತೆ 499 ಅಂತೆ, 2,500 ಗಾನು, 2,500 ಮತ್ತೆ 300 ಮತ್ತೆ 300 ಇಲ್ಲ ನೋಡ್ರಿ ಇಲ್ಲಿ 499 ಕೆಳಗೆ ರಿಫಂಡ್. ಏನ್ ಗೊತ್ತಾ, ಇವರೇ ಕಳಿಸ್ತವ್ರೆ ರಿಫಂಡ್ ಅಂತ ಕಳಿಸ್ತವ್ರೆ. ಮತ್ತೆ 300 ಅಲ್ಲಿಗೆ 3,800 ರೂಪಾಯಿ ಗಾನು ಇದೆಲ್ಲ ಆದ್ಮೇಲೆ ಮತ್ತೆ ಲಾಸ್ಟ್ಗೆ 498 ಅಂತ ಕೋಟ್ ಹೇಳಿದ್ರೆ ಅದು ಹೋಗಿಲ್ಲ. ಇಷ್ಟೇ ಅಕೌಂಟ್ ಎಲ್ಲ ಫುಲ್ ಮುಂಡ ಮುಚ್ಚಿದ್ನಿ ಇವ್ರದ್ದು, ಸುಮ್ಮನೆ ಕ್ಲೀನ್ ಆಗಿ 2 ವೈಟ್ ಒಂದ್ ರೆಡ್ ಹಾಕ್ ಹೋದ. ಆಮೇಲೆ ಒಂದ್ 2 ಗಂಟೆ ಆಗ ಗೊತ್ತಾಗಿದೆ, ಬ್ಯಾಲೆನ್ಸ್ ಚೆಕ್ ಮಾಡ್ದಾಗ ಗೊತ್ತಾಯ್ತು ಬರೀ 30 ರೂಪಾಯಿ ಉಳಿದಿದೆ ಅಂತ. ಅಕೌಂಟ್ ಹೋಗಿ ಅಡ್ಸ್ಕೊಂಡಿದೆ ಅಂತ ಅವಾಗ ಗೊತ್ತಾಗಿದೆ. ಅವಾಗ ಹೆಂಗ್ ಮಾಡಿದ್ರಿ ಮತ್ತೆ ನೆಕ್ಸ್ಟ್? ಏನ್ ನನಗೆ ಫೋನ್ ಮಾಡ್ದೆ ಅಳುತ್ತಾ ಇದ್ದಾನೆ, 4,000 ಅವ್ನ್ ನಾನ್ ನಗ್ತಾ ಇದ್ದೀನಿ, ಏನು ಗೂಮೆ ಗುರುಪ್ಪ ಅಂತ. ಆಮೇಲೆ ಹೇಳ್ದೆ ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಡು, ಇಲ್ಲ ಕ್ರೈಮ್ ಇದು ಸೈಬರ್ ಕ್ರೈಮ್ದು ಇರುತ್ತೆ ನೋಡು, ಆನ್ಲೈನಲ್ಲಿ ಸಿಗುತ್ತೆ, ಇಮೇಲ್ ಮಾಡು ಅಂತ ಹೇಳಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಸೈಬರ್ ಕ್ರೈಮ್ ಅವ್ರಿಗೆ ಫೋನ್ ಮಾಡಿದ್ದೇನೆ, ಅವ್ರು ಇಮೇಲ್ ಮಾಡು ಅಂತ ಹೇಳಿದ್ರು. ಅಂದರೆ ಸೈಬರ್ ಕ್ರೈಮ್ ನೇನು ಗೂಗಲ್ಗೆ ಹೋಗಿ ತಗೊಂಡಿಲ್ಲ, ಇಲ್ಲದಲ್ಲೂ ಮತ್ತೆ ಗೋವಿಂದ ಅಂದ್ರೆ ಗೋವಿಂದ ಅದು ಅಂದರೆ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ ತಗೊಂಡಿರೋದು. ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟಲ್ಲಿ ಎಲ್ಲ ಸಿಗುತ್ತೆ, ಅಲ್ಲೋಗಿ ತಗೊಂಡಿರೋದು. ನಂಬರ್ ತಗೊಂಡು ಅವ್ರು ಕೇಳಿದ್ದಾರೆ ಇಮೇಲ್ ಮಾಡ್ರಿ ಅಂದಿದ್ದಾರೆ, ಇಮೇಲ್ ಮಾಡಿದ್ದಾರೆ ಇವರು, ಆದರೆ ಏನು ರಿಪ್ಲೈ ಬಂದಿಲ್ಲ. ಮುಂಡ ಮುಚ್ಚಿದೊಂದು ನಂಬರ್ ಏನಂದರೆ ಇದೇ ನೋಡ್ರಿ, ಆ ಫ್ರಾಡ್ ನಂಬರ್ ಇದೇ, ಆ ಫೋನ್ ನಂಬರ್ ಒಂದು ಇದೇ ಫ್ರಾಡ್ ನಂಬರು ಇದೇ, ಆ ಫ್ರಾಡ್ ಮಾಡಿದ್ನಲ್ಲ ಅವ್ನ ನಂಬರ್ ಅದು. ಹಿಂಗೆ ಇಷ್ಟ ಆಗಿದೆ. ನಾನು ಹೇಳಿದೆ ನಿಮ್ಮ ಅಪ್ಪಂಗೆ ಹೇಳು, ನಿಮ್ಮ ಅಪ್ಪ ಏನಾರು ಮಾಡ್ತಾರೆ, ಸ್ವಲ್ಪ ನಿಮಗೆ ಗೊತ್ತಿರೋದಿರ್ತಾರೆ ನಿಮ್ಮ ಅಪ್ಪಂಗೆ, ಪೊಲೀಸು ಅವರಿವರು ಗೊತ್ತಿರೋದೇ. ನಾ ಹೇಳಕ್ ಹೋಗಿಲ್ಲ ಎದುರ್ಕೊಂಡು, ನಾವು ಅಪ್ಪಂಗೆ ಹೇಳಾರು ಮತ್ತು ನನಗೆ ಬೈಯೋದು ಅಂತ ಹೇಳಕ್ ಹೋಗಿಲ್ಲ. ನಾನು ಹೇಳಿದೆ ಬೈದ್ರೆ ಬಯಸ್ಕೊಳ್ತಾಗಿ ಒಲಿ ಬರುತ್ತಲ್ಲ, ಹ್ಞೂ ಈಗ ನಿನಗೆ ಮೋಸ ಮಾಡ್ರೂ ಮತ್ತೆ ನಾಳೆ ಬೇರೆಯವ್ರಿಗೆ ಮೋಸ ಮಾಡ್ತಾನೆ, ಅವಾಗ ನೀನು ಅನ್ಕೋಬೇಕು ನಾನು ಮೋಸ ಮಾಡು ಬೇರೆಯವ್ರಿಗೆ ಮೋಸ ಮಾಡೋದಂತ ತಡ್ದೀನಿ, ನಾನು ಮೋಸ ಹೋಗಿದ್ದೀನಿ ಓಕೆ, ಆದ್ರೆ ಬೇರೆಯವ್ರಿಗೆ ಮೋಸ ಮಾಡೋ ತಡ್ದೀನಿ ಅಂತ ತೃಪ್ತಿ ಸಿಗುತ್ತೆ ಫೀಲಿಂಗ್ ಇರುತ್ತೆ ಅಂತ ಹೇಳಿದ್ರು. ಕೇಳಲ್ಲ ಚೆನ್ನಾಗಿ ಕೇಳಲ್ಲ. ಇನ್ನೊಂದು ಹೆಂಗ್ ಗೊತ್ತಾ, ನಮ್ಮವರು ನಾವು ಹೇಳಿದ್ರೆ ಕೇಳಲ್ಲ, ಅನುಭವಿಸ್ಬೇಕು ಜೀವನದಲ್ಲಿ, ಅನುಭವಿಸಿದ್ರೆ ಮಾತ್ರ ಬುದ್ಧಿ ಬರೋದು. ಆಮೇಲೆ ಹೇಳಿ ಇಷ್ಟೆಲ್ಲ ಹೇಳ್ತಿದ್ದೀನಿ ಕೇಳಂಗಿಲ್ಲ, ಇಲ್ಲ ಏನಾರು ಹೇಳು ಅಂತ ಹೇಳಿದೆ ನಾನು. ಆಮೇಲೆ ಏನು ಹೇಳಿದೆ, ಒಂದು ಕೆಲಸ ಮಾಡು, ಈಗ ಟೈಮ್ ಎಷ್ಟು ಅಂತ ಕೇಳಿದೆ, 7:45 ಅಂದರು. 7:45 ಅಂದರು. ಆಮೇಲೆ ಮತ್ತೆ ಒಂದು ಕೆಲಸ ಮಾಡು, 8:45 ಅಳ್ಕೋತ ಕೂರು ವಾಪಸ್ ಬಂದ್ಬಿಡುತ್ತೆ ಅಳಕ್ ಶುರು. ಆಮೇಲೆ ನಾನು ಹೇಳಿದೆ ಇಷ್ಟೊತ್ತೆಲ್ಲ ನಿಮ್ಮ ಅಪ್ಪಂಗೆ ಹೇಳು ಅಂತ ಹೇಳಿದೆ, ಅದು ಮಾಡಿದ್ದೆ ಅಳು ಅಳು ಅಂತ ಅಳಕ್ ಶುರು ಮಾಡ್ತೇನೆ ಅಂತ ನಾನು. ಇಲ್ಲಿ ಪಾಪ ಅವ್ರು ಬರೋ 4,000 ಜಸ್ಟ್ ಯೋಚನೆ ಮಾಡಿ, ನೀವೇನು ಜೋಡಿಸಿದ್ದು 1,00,000 2,00,000 ಇತ್ತು ಅಂದ್ಕೊಳ್ಳಿ,
ಲೀನ್ ಸ್ವೀಪ್ ಅಕೌಂಟ್ ಮೊದಲ ನಂಬರ್ 9999 ಕರೆಕ್ಟ್ ಸ್ಟಾರ್ಟಿಂಗ್ 10,000 ಬಕೆಟ್ ಹಾಕವ್ನೆ ಕೊಡು ಅದು 10,000 ಹೋಗಿತ್ತು ಅಂದ್ರೆ ನೆಕ್ಸ್ಟ್ ಇನ್ನೊಂದು 9,000 ಸಿದ್ಧ ನಾನು ಹಾಕೋಣ ಪಕ್ಕ ಓನ್ ಹೇಳ್ತೀನಿ ಅಂದ್ರೆ 916491 ಅಂತ ಹೇಳಿದ್ರು ಏನೋ ಬಾಳ ಇಟ್ಟಂಗೆ ಅವನೇ ಬುತ್ತಿ ಬಾಳ ಇಟ್ಟವನ ಅಂತ ಎತ್ಬಿಡಾರೆಲ್ಲ ಕ್ಲೀನಾಗಿ ಸೊ ಅದಕ್ಕೆ ಕೇಳೋದು ಗೂಗಲ್ನ ಎಷ್ಟು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಫ್ರಾಡ್ ನಂಬರು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾನೆ ನೋಡಿ ನೀವು ಐಡಿಯಾ ಕೊಡಿ ಅಂದರೆ ನಿಮಗೇನಾರ ಗೊತ್ತಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದ್ರೆ ಹೇಳಿ ಅಥವಾ ನಿಮಗೂ ಯಾರಾದರೂ ಪೊಲೀಸ್ ಏನಾರು ಗೊತ್ತಿದ್ರೆ ಸ್ವಲ್ಪ ಹೇಳಿ ಅಂದರೆ ಬೇರೆಯವ್ರಿಗೆ ಫ್ರಾಡ್ ಮಾಡೋದು ತಪ್ಪಿಸ್ದಂಗಾಗುತ್ತೆ ನೀವು ತುಂಬ ಜನಕ್ಕಾಗಿದೆ ಈ ಥರ ವೈಲಕ್ಸೆಲ್ಲ ಹೋಗ್ತಾ ಇರುತ್ತೆ ಅಂದರೆ ಅವನು ಹಿಡಿದು ಕೊಟ್ಬಿಟ್ರೆ ಮುಂದೆ ಯಾರು ಈ ಥರ ಮಾಡೋದು ಮಾಡೋಕ್ಕೆ ಹೆದರ್ತಾರೆ ಸೊ ಇವಾಗ ಯಾರನ್ನ ಸ್ವಲ್ಪ ಗೊತ್ತಿದ್ದು ಅವ್ರು ಯಾರನ್ನ ಬಂದರೆ ನಾವು ತೊಗೋಬೋದು ಕೇರ್ ತೊಗೋಬೋದು ನೆಕ್ಸ್ಟ್ ಏನು ಮಾಡ್ಬೇಕು ಏನು ಮಾಡಬಾರ್ದು ಅಂತ ಬಟ್ ಯಾರೂ ಗೊತ್ತೇ ಇಲ್ಲ ಅಂದರೆ ಗೊತ್ತಿಲ್ಲ ಅವ್ರು ಕೇಳಿದೆಲ್ಲ ಕೊಟ್ವಿ ಅಂದ್ಕೊಳ್ಳಿ OTP ಆಗಿರ್ಬೋದು ಬಟ್ ಅವ್ರು ಹೇಳಿದ ಪ್ರೊಸೆಸ್ ಎಲ್ಲ ನಾವು ಮಾಡ್ತಾ ಹೋದರೆ ನಮ್ಮ ಅಕೌಂಟ್ರದೆಲ್ಲ ಸ್ವೀಪ್ ಆಗ್ತಾ ಬರುತ್ತೆ ಪಾಪ ಇವ್ರನ್ನೂ ಭಯಂಗಿಲ್ಲ ಯಾಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೋಸರ್ ಇಲ್ಲ ಎಲ್ಲರಿಗೂ ಒಂದೇ ಥರ ಎಕ್ಸ್ಪೋಸರ್ ಅಂತ ಹೇಳೋಕ್ಕಾಗಲ್ಲ ನಂಬಿಡ್ತಾರೆ ಪಾಪ ಅವರು ನಂಬಿಕೆನೇ ವೀಕ್ನೆಸ್ ಅಂತ ತೊಗೊಂಡ್ಬಿಟ್ರೆ ಹಿಂಗೆ ಆಗೋದು ಇವ್ರನ್ನೂ ಭಯಕ್ಕಾಗಲ್ಲ ಅಷ್ಟು ಎಕ್ಸ್ಪೋಸರ್ ಇರೋಲ್ಲ ಅಷ್ಟೇ ನಾವು ಆದಷ್ಟು ಎಲ್ಲರಿಗೂ ತಿಳಿಸ್ಬೇಕು ತಿಳಿಸಿದ್ರೆ ಇಂಥವು ಆಗೋದು ಕಮ್ಮಿ ಆಗುತ್ತೆ ಹಂಗಾಗಿ ನಾವು ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ನೋಡಿ ನೀವೇನಾದ್ರು ಐಡಿಯಾ ಕೊಡಿ ನಮಗೆ ಏನು ಮಾಡ್ಬೋದು ಅವ್ರನ್ನ ಹಿಡಿಯೋಕ್ಕೆ ಅಥವಾ ಅಂಥವ್ರನ್ನ ಅಂಥವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ಏನು ಮಾಡ್ಬೋದು ಅಂತ ಸ್ವಲ್ಪ ಐಡಿಯಾ ಕೊಡಿ ನಿಮ್ಗೆ ಯಾರು ಪೊಲೀಸ್ ಏನಾದ್ರು ಪರಿಚಯ ಇದ್ದರೆ ಸ್ವಲ್ಪ ನೋಡಿ ಟ್ರೈ ಮಾಡಿ ಇದೊಂದೇ ಅಂತ ಅಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಬಟ್ ಇವತ್ತು ನಾವು ಹಿಂಗೆ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಹೇಳ್ತಾ ಇರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಿ ತುಂಬ ಜನ ನೋಡಿದ್ದೀನಿ ಈ ಥರ ಬಟ್ ಆಗಿರೋದೆಲ್ಲ ನೋಡಿದ್ದೀನಿ ಅಂದರೆ ಲೈಕ್ ವೈಲಕ್ಸ್ ಫ್ರಾಡ್ ತುಂಬ ಆಗ್ತಾ ಇದೆ ಸೊ ಅಷ್ಟೇ ಬಟ್ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಸಿ ಯಾವುದೇ ಬ್ಯಾಂಕ್ ಆಗಿರ್ಬೋದು ನಿಮ್ಮ OTP ನಿಮ್ಮ ಡೆಬಿಟ್ ಕಾರ್ಡ್ ನಂಬರ್ ಏನೂ ಕೇಳಲ್ಲ ಓಕೆನಾ ನೀವು ಯಾರೋ ಕೇಳಿದ್ರು ಅಂತ ಕೊಡೋಕೆ ಹೋಗ್ಬೇಡಿ ಇಟ್ಸ್ ಹೈಲಿ ಕಾನ್ಫಿಡೆನ್ಷಿಯಲ್ ಅಂದ್ಕೊಳ್ಳಿ ಯಾರೂ ಪ್ರಪಂಚದಲ್ಲಿ ಯಾರೇ ಆಗಲಿ ನಿಮ್ಮ ಒಂದು ಕಾನ್ಫಿಡೆನ್ಷಿಯಲ್ ಪರ್ಸ್ನಲ್ ಮ್ಯಾಟರ್ಸ್ನ ಪರ್ಸ್ನಲ್ ಥಿಂಗ್ಸ್ನ ಯಾರೂ ಕೇಳೋಕ್ಕೆ ಹೋಗಲ್ಲ ಯಾರಾದರೂ ಒಬ್ಬರು ಅಷ್ಟು ಫೋರ್ಸಾಗಿ ಕೇಳ್ತಾ ಇದ್ರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನೋ ಫ್ರಾಡ್ ಆಗ್ತಾ ಇದೆ ಅಂತ ಅರ್ಥ ಸೊ ಅಂದರೆ ನೀವೆಲ್ಲೋ ಸಮುದ್ರ ಮಧ್ಯೆ ಮುಳುಗ್ತಾ ಇದ್ದೀರ ಅಂತ ಅರ್ಥ ನೀವು ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ನಿಮಗೆ ಗೊತ್ತು ದುಡ್ಡಿನ ಬೆಲೆ ಅಂತ ಗೊತ್ತಿರುತ್ತೆ ಸೊ ಅರ್ಥ ಆಯಿತು ಅಂದ್ಕೊಂತೀನಿ ಆ್ಯಂಡ್ ಶೇರ್ ಮಾಡಿ ಓಕೆನಾ ವಿಡಿಯೋ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ತುಂಬಾ ಶೇರ್ ಮಾಡಿ ಬಿಕಾಸ್ ಇವತ್ತು ನಮ್ಮ ಫ್ರೆಂಡಿಗೆ ಆಗಿದೆ ನಾಳೆ ನಿಮಗೆ ಆಗ್ಬೋದು ಇವತ್ತು ನಮ್ಮ 4,000 ಬಿಡಿ ಒಂದು 5 ತಿಂಗಳು ಹೋದರೆ ಅರ್ಧ ಮರ್ತೋಗುತ್ತೆ ಅದು ಹಾಗೆ ಇನ್ಸಿಡೆಂಟ್ ಮರ್ತೋಗ್ಬಿಡುತ್ತೆ ಬಟ್ 1,00,000 ಹೋಯಿತು ಅಂದರೆ 1,50,000 ಹೋಯಿತು ಅಂದರೆ ಏನು ಗತಿ 50K ಇತ್ತು ಅಂದ್ಕೊಳ್ಳಿ ಅವ್ರ ಅಕೌಂಟಲ್ಲಿ ಒಂದ್ಸತಿ ಏನಾದರೂ 50K ಹೊರಟೋಗಿದ್ರೆ ಅಲ್ಲ ಆಗಲಿ ಅದು 4,000 ಆಗಲಿ ಏನೋ ಅರ್ಜೆಂಟ್ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ಅರ್ಜೆಂಟ್ ಅದೇ ಎಷ್ಟನ ಆಗಿರ್ಬೋದು ಇವಾಗ 4,000 ಆಗಿರ್ಬೋದು ಅವ್ರಿಗೆ ಪಾಪ ಏನು ಕಷ್ಟ ಇರುತ್ತೋ ಗೊತ್ತಿಲ್ಲ ಏನಕ್ಕೆ ಅಂದ್ಕೊಂಡಿರ್ತಾರೋ ಗೊತ್ತಿರಲ್ಲ ಏನು ಅರ್ಜೆಂಟ್ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ ದುಡ್ಡಿಲ್ಲ ಅಂದರೆ ಸಡನ್ನಾಗಿ 4,000 ಸ್ವೀಪ್ ಆಯಿತು ಅಂದರೆ ಅವ್ರು ಏನಾಗಬೇಕು ಪಾಪ ಅಂದರೆ ಅವ್ರ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ದುಡ್ಡಿಂದೇನು ಬಿಡಿ ಹೋಗುತ್ತೆ ಬರುತ್ತೆ ಬಟ್ ಅವರು ಆ ಕ್ಷಣಕ್ಕೆ ಅವರು ಏನು ಪ್ರೆಷರ್ ಫೀಲ್ ಆಗಿರ್ತಾರೆ ಅದು ಇಂಪಾರ್ಟೆಂಟ್ ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಎಂದು ಗೂಗಲ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಇಂಥವನ್ನ ಸಿ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರ್ ಏನಿರ್ತವೋ ಅವು ಗೂಗಲಲ್ಲಿ ಸಿಗಲ್ಲ ನಿಮಗೆ ಎಲ್ಲ ಇಂಥ ಫ್ರಾಡ್ಗಳೇ ಹಾಕಿರ್ತಾರೆ ವೆಬ್ಸೈಟೇ ಮಾಡ್ಬೋದು ಅಂದರೆ ನೀವು ಯೋಚನೆ ಮಾಡಿ ಇನ್ನೂ ನೀನು ವೆಬ್ಸೈಟ್ ನಾವೇ ಮಾಡ್ಕೊಡ್ತೀವಿ ಬೇಕಾದ್ರೆ ವೆಬ್ಸೈಟೇ ಮಾಡ್ತಾರೆ ಅಂದರೆ ಇಂಥವೆಲ್ಲ ಜುಜುಬಿ ಆ್ಯಕ್ಚುಲಿ ಅವ್ರಿಗೆಲ್ಲ ನಂದೇ ನಾನೇ ಬಿಸ್ನೆಸ್ ಕಾರ್ಡ್ ಹಾಕಿದ್ದೆ ನಾನು ಗೂಗಲಲ್ಲಿ ಅಥೆಂಟಿಕ್ ಆಗಿರೋ ವೆಬ್ಸೈಟ್ಗಳು ಮಾತ್ರ ಓಪನ್ ಮಾಡಿ ಸೊ ಇವೆಲ್ಲ ತುಂಬಾ ಇದ್ದಾವೆ ನೀವು ತಿಳ್ಕೊಂಡು ತೊಗೋಬೇಕಷ್ಟೇ ನೀವು ಒಂದು ಸ್ಟೆಪ್ ಫಾರ್ವರ್ಡ್ ತೊಗೊಂಡು ಯೋಚನೆ ಮಾಡಿ ತಿಳ್ಕೊಂಡ್ರೆ ನಿಮಗೆ ಯೂಸ್ ಇರುತ್ತೆ ಇಂಥ ತುಂಬ ಇದ್ದಾವೆ ಆನ್ಲೈನಲ್ಲಿ ಫ್ರಾಡ್ ಸೀರಿಯಸ್ಲಿ ಇನ್ನು ಟೆಕ್ನಾಲಜಿ ಬೆಳೀತಾ ಆನ್ಲೈನ್ ಫ್ರಾಡ್ ತುಂಬಾ ಆಗ್ತಾ ಬರುತ್ತೆ ನೀವು ಹುಷಾರಾಗಿರಿ ಅಷ್ಟೇ ಯಾರಿಗೂ OTPs ಕೊಡೋಕೆ ಹೋಗ್ಬೇಡಿ ಅಷ್ಟೇ ಏನೇನಿಲ್ಲ OTP ಮೇನ್ OTP ಕೊಡೋಕೆ ಹೋಗ್ಬೇಡಿ ನಿಮ್ಮ ಪರ್ಸ್ನಲ್ ಡಾಟಾ ಯಾರಿಗೂ ಕೊಡೋಕೆ ಹೋಗ್ಬೇಡಿ ಲೈಕ್ ಅಕೌಂಟ್ ನಂಬರ್ ಕೊಡಿ ಪ್ರಾಬ್ಲಮ್ ಇಲ್ಲ ಲೈಕ್ MCR ಕೋಡ್ ಅಂತ ಸಮಥಿಂಗ್ ಏನೋ ಇರುತ್ತೆ ಕಸ್ಟಮರ್ ID ಅಂತವೆಲ್ಲ ಸಮಥಿಂಗ್ ಇರುತ್ತೆ ಟ್ರಾನ್ಸಾಕ್ಷನ್ ID ಇವೆಲ್ಲ ಇರ್ತವೆ ಇಂಥವೆಲ್ಲ ಕೊಡೋಕೆ ಹೋಗ್ಬೇಡಿ ಕಾನ್ಫಿಡೆನ್ಷಿಯಲ್ ಇರುತ್ತೆ ಏನಾದರೂ ಬ್ಯಾಂಕ್ ಅವ್ರು ಮಾತ್ರ ಕೇಳ್ತಾರೆ ಬ್ಯಾಂಕ್ ಅವರೇ ಕೇಳ್ತಾರೆ ಗೊತ್ತಾ ನೀವೇನಾದರೂ ಟ್ರಾನ್ಸಾಕ್ಷನ್ ಮಾಡಿದರೆ ಟ್ರಾನ್ಸಾಕ್ಷನ್ ID ಬ್ಯಾಂಕ್ ಅವರೇ ಕೇಳ್ತಾರೆ ಒಂದ್ಸತಿ ಅಷ್ಟಿರಬೇಕಾದ್ರೆ ಇನ್ನೊಬ್ಬ ಹೆಂಗೆ ಹೇಳ್ತಾನೆ ಹೇಳಿ ಸೊ ಪ್ಲೀಸ್ 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 ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ವಿಡಿಯೋ ಶೇರ್ ಮಾಡಿ ತುಂಬ ಜನಕ್ಕೆ ರೀಚ್ ಆಗಲಿ ಅವ್ರನ್ನೇ ಮಾತಾಡಿಸ್ತಾ ಇದ್ದೆ ಬಟ್ ಅವರು
ಸುಮ್ಮನೆ ಏನು ಕೆಣಕೋದು, ಸುಮ್ಮನೆ ಫೀಲ್ ಏನಕ್ಕಾಗೋದು, ಸುಮ್ಮನೆ ಅವ್ರು ಮತ್ತೆ ಈಗ ಅವ್ರಿಗೆ ಫೋನ್ ಮಾಡಿ ಮಾತಾಡಿಸ್ಬೋದಿತ್ತು, ಫೀಲಿಂಗ್ ಮತ್ತೆ ಅದೇ ಫೀಲ್ ಅಲ್ಲಿ ಇರ್ತಾರೆ, 4,000 ಹೋಯ್ತಲ್ಲ 4,000 ಹೋಯ್ತಲ್ಲ. ಅದಕ್ಕೆ ಅದು ಬೇಡ, ಬೇಕಾದ್ರೆ ನಿಮಗೆ ಪ್ರೂಫ್ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡಿ ಒಂದ್ಸಲ ಹೆಂಗೆ ಅಂತ. ಪಾಪ ಹೋಯ್ತು ಅಷ್ಟೇ, ನೀವು ಹುಷಾರಾಗಿರಿ ಅಷ್ಟೇ ಹೇಳೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ.